बड़ रोगी पालन संजीवनी ख्याति पड़े किम्स आस्पत्रे मत प्रशंस के पात्र सौलभ्य सदुपयोग पड़ेक इन वैद्यर त्यक्तियों मुखदे सिाक चाकुन यशस्विया शस्त्रचिकित्से मूलक पुनर्जन्म हीगे वैद्यर काळजी हागू चिकित्से नेनेदु कण्णीरु हाकुतिरुव व्यक्तिय हेसरु भीमराव चव्हाण मूलतः उत्तर कन्नड जिल्लेय हळियाळ तालूकिन केके हळ्ळिय निवासी कळेद एप्रिल 18 रंदु ओंदु तंटे वेळेयल्लि मुखक्के हरितवाद चाकुविनिंद इरियलागित्तु परिणामवागि चाकु मुखद दवडियल्लिये मुरिदु सावु बदुकिन मध्ये होराट माडुत्तिद्रु आग भीमराव कुटुंबस्थरु मोदलिगे हळियाळ तालूकु आस्पत्रेयल्लि प्राथमिक चिकित्से कोडिसि धारवाड जिल्लास्पत्रेगे दाखलिसिदरु आद्रे अल्लिन वैद्यरु चाकुवन्न संपूर्णवागि होरतेगेयलु साध्यवागलिल्ल बळिक जून 3 रंदु हुब्बळ्ळिय किम्स आस्पत्रेगे हेच्चिन चिकित्सेगागि भीमराव अवरन्न दाखलिसलायितु इन्नु भीमराव चव्हाण किम्स आस्पत्रेगे दाखलागुवष्टरल्लिये चाकु मुखद दवडियल्लिये 20 दिनगळ काल उळिदितु ಇದರಿಂದ ಮುಖದ ದವಡೆ ಭಾಗದಲ್ಲಿ ತೀವ್ರವಾಗಿ ಗಾಯಗೊಂಡು ಗಂಭೀರ ಪರಿಣಾಮ ಉಂಟಾಗುವ ಸಾಧ್ಯತೆ ಇತ್ತು ಇದನ್ನ ಕಿಮ್ಸ್ ಆಸ್ಪತ್ರೆಯ ಬಾಯಿ ಮತ್ತು ಮುಖ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್ ವಿಜಯಪುರ ನೇತೃತ್ವದ ತಂಡ ಸವಾಲಾಗಿ ಸ್ವೀಕರಿಸಿ ರೋಗಿಯ ಮುಖದ ಸಿಟಿ ಸ್ಕ್ಯಾನ್ ಮುಖದ ರಚನೆಯ ಸಿಟಿ ಆಂಜಿಯೋಗ್ರಾಮ್ ಮಾಡಿದರು ಅನಂತರ ಕಿಮ್ಸ್ ಆಸ್ಪತ್ರೆಯ ಅರವಳಿಕೆ ಇಎನ್ಟಿ ಮತ್ತು ನರ ಶಸ್ತ್ರಚಿಕಿತ್ಸೆ ವಿಭಾಗದ ವೈದ್ಯರು जून 15 ರಂದು ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ರೋಗಿಯ ಮುಖದಿಂದ 6 ಸೆಂಟಿಮೀಟರ್ ಒಡೆದ ಚಾಕುವನ್ನು ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ ಈಗ ರೋಗಿ ಆರೋಗ್ಯವಾಗಿದ್ದು ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಒಟ್ಟಿನಲ್ಲಿ ವ್ಯಕ್ತಿಯ ಮುಖದ ದವಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಚಾಕು ಮೆದುಳು ಬೆನ್ನುಹುರಿ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇತ್ತು ಶಸ್ತ್ರಚಿಕಿತ್ಸೆಯು ಜೀವಕ್ಕೆ ಅಪಾಯಕಾರಿ ಮತ್ತು ಸವಾಲಾಗಿತ್ತು ಸವಾಲಾಗಿ ಸ್ವೀಕರಿಸಿದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಯಾವುದೇ ಖಾಸಗಿ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆ ಕಡಿಮೆ ಇಲ್ಲ ಎಂಬುದನ್ನ ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ ಇನ್ನು ವೈದ್ಯರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ 9 ಲೈವ್ ನ್ಯೂಸ್ ಹುಬ್ಬಳ್ಳಿ